ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಇವತ್ತು ಈ ಸ್ತನದ ಫೈಬ್ರೋಅಡಿನೋಮ ಬ್ರೆಸ್ಟ್ ಫೈಬ್ರೋಅಡಿನೋಮ ಬಗ್ಗೆ ತುಂಬ ವಿಷಯಗಳನ್ನ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಾನು ಯೂಶ್ವಲಿ ಕ್ಯಾನ್ಸರ್ ಬಗ್ಗೆನೇ ವಿಡಿಯೋಸ್ ಮಾಡ್ತೀನಿ, ಬಟ್ ಈ ಸ್ತನದ ಫೈಬ್ರೋಅಡಿನೋಮ ಬಗ್ಗೆ ತುಂಬ ಭಯ ಇದೆ ಮತ್ತು ಆತಂಕ ಇರುತ್ತೆ ಮಹಿಳೆಯರಲ್ಲಿ. ಸೊ ನಮ್ಮ ಪ್ರೇಕ್ಷಕರು ಕೇಳಿರೋದ್ರಿಂದ ಈ ಫೈಬ್ರೋಅಡಿನೋಮ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಿದು ಫೈಬ್ರೋಅಡಿನೋಮ ಅಂತಂದರೆ, ಸ್ತನದಲ್ಲಿ ಗಂಟು ಕಾಣಿಸ್ಕೊಂಡಾಗ ನಾವು ಫಸ್ಟು ಯೋಚನೆ ಮಾಡೋದು ಇದು ಕ್ಯಾನ್ಸರ್ ಗಂಟಿರ್ಬೋದಾ ಅಂತ ಯೋಚನೆ ಮಾಡ್ತೀವಿ. ಮತ್ತು ಯಾವುದೇ ಮಹಿಳೆ ಸ್ತನದಲ್ಲಿ ಗಂಟಿದೆ ಅಂತ ನನ್ನ ಹತ್ರ ಬಂದಾಗ ನಾನು ಫಸ್ಟು ನನ್ನ ಮೇಯ್ನ್ ಉದ್ದೇಶ ಏನಂದರೆ, ಇದು ಕ್ಯಾನ್ಸರ್ ಆಗಿರಬಾರ್ದು, ಕ್ಯಾನ್ಸರ್ ಆದರೆ ಅದನ್ನು ಪತ್ತೆ ಮಾಡಬೇಕು ನಾವು. ಸೊ ಈ ಫೈಬ್ರೋಅಡಿನೋಮ ಏನಂದರೆ ಅದು ಕ್ಯಾನ್ಸರ್ ಅಲ್ಲದೆ ಇರೋವಂಥ ಕಾಯಿಲೆ, ಅದಕ್ಕೆ ಬಿನೈನ್ ಅಂತ ಹೇಳ್ತೀವಿ. ಅಂದರೆ ಅದು ಕ್ಯಾನ್ಸರಷ್ಟು ಫಾಸ್ಟಾಗಿ ಬೆಳೆದು ದೇಹದ ಬೇರೆ ಭಾಗಗಳಿಗೆ ಹರಡೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಸೊ ಅಂಥದನ್ನು ನಾವು ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಗಂಟು ಕಾಣಿಸ್ಕೊಳತ್ತೆ, ಆದರೆ ಅದಕ್ಕೆ ತಾನು ಹುಟ್ಟಿದಂಥ ಜಾಗದಲ್ಲಿ ಬೇರೆ ಸುತ್ತಮುತ್ತ ಅಂಗಾಂಗಗಳನ್ನ ಕೊರಿಯೋ ಅಂಥ ಶಕ್ತಿ ಇರೋದಿಲ್ಲ, ಮತ್ತು ಅದು ದೇಹದ ಬೇರೆ ಭಾಗಕ್ಕೆ ಹರಡೋ ಅಂಥ ಶಕ್ತಿನೂ ಅದಕ್ಕೆ ಇರೋದಿಲ್ಲ. ಸೊ ಇದಕ್ಕೆ ಬಿನೈನ್ ಅಥವಾ ಕ್ಯಾನ್ಸರೇತರ ಕಂಡೀಷನ್, ನಾನ್ ಕ್ಯಾನ್ಸರ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಈ ಫೈಬ್ರೋಅಡಿನೋಮ ಅಂದರೆ, ಫೈಬ್ರೋ ಅಂದರೆ ಫೈಬರ್ಸು, ಅಡಿನೋಮ ಅಂದರೆ ಗಂಟು. ಸೊ ಈ ತೆಂಗಿನಕಾಯಿದು ನಾರಿರುತ್ತಲ್ಲ, ಆ ಥರ ನಾರಿಂದ ಫಾರ್ಮ್ ಆಗಿರೋವಂಥ ಗಂಟಿದು. ಮತ್ತು ಅದರಲ್ಲಿ ಈ ಬ್ರೆಸ್ಟು ಸ್ತನದ ಒಳಗಡೆ ಹಾಲು ಉತ್ಪತ್ತಿ ಮಾಡೋವಂಥ ಗ್ರಂಥಿಗಳು, ಮತ್ತು ಆ ಹಾಲನ್ನ ನಿಪ್ಪಲ್ಗೆ ಟ್ರಾನ್ಸ್ಫರ್ ಮಾಡೋವಂಥ ನಳಿಕೆಗಳಿರುತ್ತಲ್ಲ, ಸ್ತನದಲ್ಲಿ ಹಾಲು ಉತ್ಪತ್ತಿ ಮಾಡೋವಂಥ ಗ್ರಂಥಿಗಳಿಂದ ಇದು ಶುರುವಾಗುತ್ತೆ. ಮತ್ತು ಅದ್ರ ಜೊತೆಗೆ ಫೈಬರ್ಸು ಸಹ ಇರುತ್ತೆ. ಸೊ ಇಂಥ ಒಂದು ಗಂಟನ್ನ ನಾವು ಫೈಬ್ರೋಅಡಿನೋಮ ಅಂತ ಕರಿತೀವಿ. ಗಂಟು ಯಾಕೆ ಹುಟ್ಟುತ್ತೆ, ಯಾಕೆ ಅದು ಬೆಳೆಯುತ್ತೆ ಅಂತಂದರೆ, ಅದು ಹಾರ್ಮೋನ್ಗಳ ಇನ್ಫ್ಲೂಯೆನ್ಸಲ್ಲಿ ಬೆಳೆಯುತ್ತೆ. ಸೊ ಯಾವುದೇ ಮಹಿಳೆಗೂ ಮುಟ್ಟಾಗುವಂಥ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿ, ಬಸರಿ, ಬಾಣಂತಿ ಈ ಟೈಮಲ್ಲಿ ಹಾರ್ಮೋನ್ಗಳು, ನಮ್ಮ ಬಾಡಿಲಿರೋಂಥ ಹಾರ್ಮೋನ್ ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಅದರ ಲೆವೆಲ್ಸು ಜಾಸ್ತಿ ಆಗೋದ್ರಿಂದ ಈ ಥರ ಗಂಟುಗಳು ಫಾರ್ಮ್ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಈ ಗಂಟಿರುತ್ತೆ, ಪ್ರೆಗ್ನೆನ್ಸಿ ಆದಾಗ ಬಸರಿಯಲ್ಲಿ ಗಂಟು ಸ್ವಲ್ಪ ಜಾಸ್ತಿ ಆಗುತ್ತೆ ಸೈಜಲ್ಲಿ. ಸೊ ಅದು ಈ ಫೈಬ್ರೋಅಡಿನೋಮ ಇರ್ಬೋದು. ಸ್ವಲ್ಪ ನಾವು ಯಂಗ್ ಪೇಷಂಟ್ಸಲ್ಲಿ ಈ ಫೈಬ್ರೋಅಡಿನೋಮ ನೋಡ್ತೀವಿ. ಅಂದರೆ 15-35 ವರ್ಷ ಒಳಗಿನ ವಯಸ್ಸಿನ ಹೆಣ್ಮಕ್ಳಲ್ಲಿ ಮತ್ತು ಮಹಿಳೆಯರಲ್ಲಿ ನಾವು ಈ ಫೈಬ್ರೋಅಡಿನೋಮ ನೋಡ್ತಾ ಇರ್ತೀವಿ. ಈ ಫೈಬ್ರೋಅಡಿನೋಮ ಹೇಗಂದರೆ, ಅದು ಒಂದು ಬ್ರೆಸ್ಟಲ್ಲಿರ್ಬೋದು ಅಥವಾ ಎರಡು ಬ್ರೆಸ್ಟಲ್ಲಿರ್ಬೋದು, ಮತ್ತು ಅದು ಜಾಸ್ತಿ ಕಡಿಮೆ ಆಗ್ಬೋದು. ಅಂದರೆ ಇವತ್ತು ಒಂದು ಬ್ರೆಸ್ಟಲ್ಲಿದ್ದು ಮತ್ತು ಇನ್ನೊಂದು 6 ತಿಂಗಳಿಗೆ ಇನ್ನೊಂದು ಬ್ರೆಸ್ಟಲ್ಲಿ ಬರ್ಬೋದು, ಅಥವಾ ಅದೇ ಬ್ರೆಸ್ಟಲ್ಲೇ ಮಲ್ಟಿಪಲ್ 3-4 ಇರ್ಬೋದು. ಈ ಥರ ನಾವು ಎರಡೂ ಬ್ರೆಸ್ಟಲ್ಲಿದ್ದಾಗ ಅಥವಾ ಮಲ್ಟಿಪಲ್ ಇದ್ದಾಗ ಇದು ಫೈಬ್ರೋಅಡಿನೋಮ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಈ ಫೈಬ್ರೋಅಡಿನೋಮದ ಲಕ್ಷಣಗಳೇನೇನಂತಂದರೆ, ಮೇಯ್ನ್ ಏನಂದರೆ ಅದು ಸ್ತನದಲ್ಲಿ ಗಂಟು ಕಾಣಿಸ್ಕೊಳುತ್ತೆ. ಯೂಶಲಿ ಅದ್ರ ಬೇರೆ ಇನ್ನೇನು ಪ್ರಾಬ್ಲಮ್ಸು ಇರಲ್ಲ, ಅವ್ರಿಗೆ ಆರಾಮಾಗಿ ಊಟ ಗೀಟ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಪೇಯ್ನ್ ಆಗಲಿ ಸ್ವೆಲ್ಲಿಂಗ್ ಆಗಲಿ ಬೇರೆ ಏನು ಪ್ರಾಬ್ಲಮ್ಸು ಇರೋದಿಲ್ಲ. ಬಟ್ ಕೆಲವ್ರಿಗೆ ಗಂಟಿನ ಜೊತೆಗೆ ಈ ಮುಟ್ಟಾಗೋ ಟೈಮಲ್ಲಿ ಪೇಯ್ನ್ ಬರೋದು, ಸ್ತನದಲ್ಲಿ ನೋವು ಕಾಣಿಸ್ಕೊಳ್ಳೋದು, ಸ್ತನ ಭಾರ ಆಗೋದು, ಮತ್ತು ಚುಚ್ಚದಂಗೆ ಆಗೋದು, ಈ ಥರ ಕೆಲವ್ರಿಗೆ ಸಿಂಪ್ಟಮ್ಸ್ ಇರ್ಬೋದು. ಬಟ್ ಈ ಗಂಟು ಬಿಟ್ಟು ಅವ್ರಿಗೆ ಬೇರೆ ಇನ್ಯಾವ ಪ್ರಾಬ್ಲಮ್ಸು ಇರಲ್ಲ. ಅವ್ರ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ, ಕಾಲೇಜ್ ಹೋಗ್ತಾರೆ, ಅಥವಾ ಅವರ ಮನೇಲಿ ಏನೇನು ಕೆಲಸ ಇದೆ ಎಲ್ಲ ಕೆಲಸನೂ ಚೆನ್ನಾಗೇ ಮಾಡ್ಕೊಂಡಿರ್ತಾರೆ. ಸೊ ಈ ಸ್ತನದಲ್ಲಿ ಗಂಟಿದೆ ಅಂತ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಏನೇನು ಪರೀಕ್ಷೆ ಮಾಡ್ತೀವಿ, ಅದನ್ನು ಹೇಗೆ ಏನು ಕಾಯಿಲೆ ಅಂತ ಪತ್ತೆ ಮಾಡ್ತೀವಿ, ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ, ಕನ್ಫರ್ಮೇಷನ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಯಾವುದೇ ಮಹಿಳೆ ನನ್ನ ಹತ್ರ ಪರೀಕ್ಷೆಗೆ ಈ ಥರ ನನಗೆ ಸ್ತನದಲ್ಲಿ ಗಂಟು ನೋಡ್ಕೊಂಡಿದ್ದೀನಿ ಅಂತ ಬಂದಾಗ ನಾವು ಫಸ್ಟು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಸ್ತನದಲ್ಲಿ ಮುಟ್ಟಿ ನೋಡಿದಾಗ ನಮಗೆ ಗಂಟಿರೋದು ಕಾಣಿಸ್ಕೊಳುತ್ತೆ. ಯೂಶಲಿ ಆ ಗಂಟು ಮೊಬೈಲ್ ಅಂತ ಹೇಳ್ತೀವಿ, ಮೂವ್ ಆಗ್ತಾ ಇರುತ್ತೆ. ಸೊ ನಾವು ಹಿಂಗೆ ಮುಟ್ಟಕ್ಕೆ ಹೋದರೆ ಅದು ಸ್ಲಿಪ್ ಆಗತ್ತೆ ಕೈಗೆ. ಅದಕ್ಕೆ ಇದನ್ನ ಬ್ರೆಸ್ಟ್ ಮೌಸ್ ಅಂತಲೂ ಕರಿತೀವಿ. ಅಂದರೆ ಒಂದು ಇಲಿ ಥರ ಮುಟ್ಟಿದ್ರೆ ಅದು ಆಗಲೇ ಸ್ಲಿಪ್ ಆಗುತ್ತೆ, ಸ್ವಲ್ಪ ಓಡಾಡ್ತಾ ಇರುತ್ತೆ. ಸೊ ಕ್ಯಾನ್ಸರ್ಗೂ ಮತ್ತು ಈ ಫೈಬ್ರೋಅಡಿನೋಮಗೂ ಅದೊಂದು ಮೇಯ್ನ್ ಡಿಫ್ರೆನ್ಸು, ಅದು ನಿಮಗೆ ಗೊತ್ತಾಗಲ್ಲ. ಅಂದರೆ ಪೇಷಂಟ್ಸ್ಗೆ ಅದು ಅಷ್ಟು ಗೊತ್ತಾಗಲ್ಲ, ಬಟ್ ಡಾಕ್ಟರ್ಸ್ ಯೂಶಲಿ ಏನು ಹೇಳ್ತೀವಿ, ಅದು ಫಿಕ್ಸ್ ಆಗಿದ್ದು ಸ್ಕಿನ್ಗೆ ಅಂಟ್ಕೊಂಡಿದೆ ಅಥವಾ ಅದು ಚೆಸ್ಟಿಗೆ ಅಂಟ್ಕೊಂಡಿದೆ ಅಂತಂದರೆ ಅದು ಕ್ಯಾನ್ಸರು ಜಾಸ್ತಿ ನಾವು ಯೋಚನೆ ಮಾಡ್ತೀವಿ. ಬಟ್ ಯೂಶಲಿ ಈ ಥರ ಮೂವ್ ಆಗ್ತಾ ಇದ್ದರೆ ಅದು ಫೈಬ್ರೋಅಡಿನೋಮ ಇರ್ಬೋದು ಅಂತ ಯೋಚನೆ ಮಾಡ್ತೀವಿ. ಮತ್ತು ಇದು ಕ್ಯಾನ್ಸರ್ ಗಂಟಾದರೆ ಅದು
ಕಂಕ್ಲಿಗೆ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯೂಶಲಿ ಈ ಫೈಬ್ರೋಅಡಿನೋಮ ಇದ್ದರೆ ಕಂಕ್ಲಲ್ಲಿ ಬೇರೆ ಲಿಂಫ್ ಗ್ರಂಥಿಗಳಾಗಲಿ ಬೇರೆ ಇನ್ಯಾವ ಪ್ರಾಬ್ಲಮು ಇರಲ್ಲ. ಸೊ ಈ ಥರ ನಮಗೆ ಗಂಟು ಕಾಣಿಸ್ಕೊಂಡಾಗ, ನಾವು ಪರೀಕ್ಷೆ ಮಾಡಿದಾಗ ಗಂಟು ಕಾಣಿಸ್ದಾಗ, ನಾವು ಅದಕ್ಕೆ ನೆಕ್ಸ್ಟು ಸ್ಕ್ಯಾನ್ಗಳನ್ನ ಮಾಡಿಸ್ತೀವಿ. ಎರಡು ಇಂಪಾರ್ಟೆಂಟ್ ಸ್ಕ್ಯಾನು, ಒಂದು ಈ ಅಲ್ಟ್ರಾಸೌಂಡ್ ಸ್ಕ್ಯಾನು, ಸಿಂಪಲ್, ಅದರಲ್ಲಿ ಯಾವ ರೇಡಿಯೇಷನ್ ಎಕ್ಸ್ಪೋಜರು ಇರಲ್ಲ. ಮತ್ತು ಇನ್ನೊಂದು ಮ್ಯಾಮೋಗ್ರಫಿ ಅಂತ, ಸ್ವಲ್ಪ ಏಜ್ ಆಗಿದ್ದರೆ, ಅಬೌವ್ 30 ಇಯರ್ಸ್ ಆಗಿದ್ದರೆ ಮ್ಯಾಮೋಗ್ರಫಿ ಅಂತ ಒಂದು ಎಕ್ಸ್ರೇ ಸಹ ಮಾಡಿಸ್ತೀವಿ ಸ್ತನದ್ದು. ಸೊ ಇದೆರಡು ಟೆಸ್ಟಲ್ಲಿ ನಮಗೆ ಯೂಶಲಿ ಏನು ಅಂತ ಗೊತ್ತಾಗತ್ತೆ. ಸೊ ಈ ಅಲ್ಟ್ರಾಸೌಂಡು ಮತ್ತು ಮ್ಯಾಮೋಗ್ರಫಿಲಿ ನಮಗೆ ಗಂಟು ಎಷ್ಟು ಸೈಜ್ ಇದೆ, ಎಷ್ಟು ದೊಡ್ಡದಿದೆ, ಅದರಲ್ಲಿ ಜಾಸ್ತಿ ರಕ್ತನಾಳಗಳು, ರಕ್ತ ಫ್ಲೋ, ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಇದೆಯಾ, ಮತ್ತು ಈ ಕಂಕ್ಲಲ್ಲಿ ಲಿಂಫ್ ಗ್ರಂಥಿಗಳೇನಾದರೂ ಎನ್ಲಾರ್ಜ್ ಆಗಿದೆಯಾ ಅಂತ ಇಷ್ಟೆಲ್ಲ ವಿಷಯ ಗೊತ್ತಾಗುತ್ತೆ. ಸೊ ಅದರಲ್ಲಿ ರಿಪೋರ್ಟಿಂಗ್ ಮಾಡ್ತಾರಲ್ಲ, ಆವಾಗ ಬೈರಾಡ್ಸ್ ಅಂತ ಒಂದು ಸ್ಕೋರ್ ಕೊಡ್ತಾರೆ. ಸೊ ಆ ಸ್ಕೋರಿಂದ ನಮಗೆ ಇದು ಕ್ಯಾನ್ಸರಾ ಅಥವಾ ನಾನ್ ಕ್ಯಾನ್ಸರಾ ಅಂತ ಇಂಡಿಕೇಷನ್ ಬರುತ್ತೆ. ಬೈರಾಡ್ಸು 1-3 ಆದರೆ ಯೂಶಲಿ ನಾವು ಅದು ನಾನ್ ಕ್ಯಾನ್ಸರ್ ಅಂತ ಯೋಚನೆ ಮಾಡ್ತೀವಿ, ಅಥವಾ 4-6 ಇದ್ದರೆ ಅದು ಕ್ಯಾನ್ಸರ್ ಇರ್ಬೋದು ಅಂತ ಫರ್ದರ್ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ. ಸೊ ನಮಗೆ ಪೇಷಂಟ್ ನೋಡಿದಾಗ ನಮಗೆ ಫೈಬ್ರೋಅಡಿನೋಮ ಅಂತ ಅನಿಸಿ, ಮತ್ತು ಸ್ಕ್ಯಾನಲ್ಲೂ ಅದು ಫೈಬ್ರೋಅಡಿನೋಮನೇ ಅಂತ ಬಂದುಬಿಟ್ರೆ, ಯೂಶಲಿ ನೆಕ್ಸ್ಟು ಸೂಜಿ ಪರೀಕ್ಷೆ, ಬಯೋಪ್ಸಿ ಅಥವಾ FNAC ಇಂಥದ್ದು ಯಾವ ಟೆಸ್ಟ್ನೂ ನಾವು ಮಾಡೋಕ್ಕೆ ಹೋಗಲ್ಲ. ಕೆಲವು ಸತಿ ಏನಾಗುತ್ತೆ, ನಾವು ನೋಡ್ತಾ ಇರೋ ಪರೀಕ್ಷೆಗೂ ಸ್ಕ್ಯಾನ್ಗಳಲ್ಲಿ ಬರೋ ರಿಪೋರ್ಟ್ಗೂ ಡಿಸ್ಕ್ರಿಪೆನ್ಸಿ, ಮಿಸ್ಮ್ಯಾಚ್ ಆಗುತ್ತೆ. ಅಂದರೆ ನಮಗೆ ನೋಡೋಕ್ಕೆ ಕ್ಯಾನ್ಸರ್ ಅಂತ ಅನ್ನಿಸ್ತಾ ಇದೆ, ಆದರೆ ಸ್ಕ್ಯಾನಲ್ಲಿ ನಾನ್ ಕ್ಯಾನ್ಸರ್ ಅಂತ ಏನಾದರೂ ಟ್ಯಾಲಿ ಆಗಲಿಲ್ಲ ಅಂತಂದರೆ, ಅಂಥ ಸಿಚುವೇಷನಲ್ಲಿ ನಾವು ಬಯೋಪ್ಸಿ ಅಂತ ಸೂಜಿ ಪರೀಕ್ಷೆಯನ್ನು ಮಾಡ್ತೀವಿ. ಆ ಗಂಟಿಗೆ ಒಂದು ನೀಡಲ್ ಹಾಕ್ಬಿಟ್ಟು ಅದರಿಂದ ಒಂದು ಪೀಸ್ ತೊಗೊಂಡು ಟೆಸ್ಟ್ ಮಾಡ್ತೀವಿ. ಸೊ ನೀಡಲ್ ಟೆಸ್ಟ್ ಹೇಳಿದಾಗ ಯೂಶಲಿ ಪೇಷಂಟ್ ಭಾಳ ಭಯ ಆಗುತ್ತೆ, ಮತ್ತು ಯಾಕೆ ಮಾಡಿಸ್ಬೇಕು ಏನು ಅಂತ ಕೇಳ್ತಾರೆ. ಸೊ ನಾವು ಕ್ಯಾನ್ಸರ್ನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ನಾವು ಬಯೋಪ್ಸಿ ಮಾಡಬೇಕಾಗುತ್ತೆ. ಮತ್ತು ಬಯೋಪ್ಸಿಯಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಕೆಲವ್ರಿಗೆ ಅದು ಸಿಂಪಲ್ ಫೈಬ್ರೋಅಡಿನೋಮ ಇರಲ್ಲ, ಕಾಂಪ್ಲೆಕ್ಸ್ ಫೀಚರ್ಸ್ ಅಂತ ಹೇಳ್ತೀವಿ. ಅಂದರೆ ಫೈಬ್ರೋಅಡಿನೋಮಯಿಂದ ನಮಗೆ ಕ್ಯಾನ್ಸರ್ ಆಗಿ ಟರ್ನ್ ಆಗ್ತಾ ಇದೆ, ಅಥವಾ ಇದು ಕ್ಯಾನ್ಸರ್ ಆಗಿರೋಂಥ ಚಾನ್ಸಸ್ ಜಾಸ್ತಿ ಇದೆ, ಎಟಿಪಿಕಲ್ ಸೆಲ್ಸ್ ಅಂತ ಕೆಲವು ಕ್ಯಾನ್ಸರ್ ಆಗ್ತಾ ಇರೋಂಥ ಸೆಲ್ಸು ಇದೆ ಅಂತ ಏನಾದ್ರು ನಮಗೆ ಬಯೋಪ್ಸಿ ಬಂದರೆ ಅಂಥ ಗಂಟನ್ನ ನಾವು ಆಪರೇಷನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ಬಯೋಪ್ಸಿ ಹಿಂಗೇನಾದ್ರು ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಖಂಡಿತ ಮಾಡಿಸ್ಕೊಳ್ಳಿ. ಬಯೋಪ್ಸಿ ಮಾಡಿದವ್ರಿಗೆಲ್ಲರಿಗೂ ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲ, ಬಯೋಪ್ಸಿಯಿಂದ ನಮ್ಗೆ ಏನದು ಅದು ನಾನ್ ಕ್ಯಾನ್ಸರಾ ಕ್ಯಾನ್ಸರಾ ಅನ್ನೋದು ಪತ್ತೆ ಆಗುತ್ತೆ. ಸೊ ಬಯೋಪ್ಸಿ ರಿಪೋರ್ಟ್ ಬಂದಮೇಲೆ ಅದು ಫೈಬ್ರೋಅಡಿನೋಮಾನೇ ಅಂತ ಬಂದುಬಿಟ್ರೆ, ಅದಕ್ಕೆ ನಿಮ್ಗೆ ಯಾವ ಸಿಂಪ್ಟಮ್ಸು ಇಲ್ಲ, ಬರೀ ಗಂಟಷ್ಟೇ ಇದೆ ಅಂತಂದರೆ ಅದು ಫೈಬ್ರೋಅಡಿನೋಮಾ ಅಂತ ಬಯೋಪ್ಸಿಗೆ ಬಂದರೆ ನಿಮ್ಗೆ ಯಾವ ಟ್ರೀಟ್ಮೆಂಟು ಬೇಕಾಗಿರಲ್ಲ. ಸೊ ಫೈಬ್ರೋಅಡಿನೋಮಾ ಹೇಗಂದರೆ, ಅದು ನಮ್ಮ ಬಾಡೀಲಿ ಇದ್ದರೂ ಸಹ ಅದೇನು ಬೆಳೆಯಲ್ಲ ಮತ್ತು ಬೇರೆ ಕಡೆಗೂ ಹರಡೋದಿಲ್ಲ. ಸೊ ಯೂಶಲಿ ಆ ಥರ ಸಿಂಪಲ್ ಫೈಬ್ರೋಅಡಿನೋಮ ಇದ್ದರೆ ಅದಕ್ಕೆ ನಾವು ಆಪ್ರೇಷನ್ ಸಹ ಬೇಡ, ಹಾಗೆ ಇಟ್ಕೊಳ್ಳಿ. ಅದು ಯೂಶಲಿ ಮೆನೋಪಾಸ್ ಆದಮೇಲೆ ಅದು ಸಣ್ಣದಾಗ್ಬಿಡುತ್ತೆ, ಬತ್ತೋಗುತ್ತೆ ಅಂತ ಹೇಳ್ತೀವಿ. ಬಟ್ ಕೆಲವ್ರಿಗೆ ನಾವು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾರಿಗೆ ಅಂತಂದರೆ, ಅದೇನಾರ ಸಡನ್ನಾಗಿ ಸೈಜಲ್ಲಿ ಜಾಸ್ತಿ ಆಗ್ತಾ ಇದೆ, ಅಥವಾ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ, ಅವರ ಫ್ಯಾಮಿಲಿಲಿ ತಾಯಿಗೆ, ಅತ್ತೆರಿಗೆ, ಅಜ್ಜಿಗೆ ಯಾರಿಗಾದ್ರೂ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂದರೆ ಅಂಥವ್ರಿಗೆ ನಾವು ಆಪ್ರೇಷನ್ ಮಾಡಿಸಿ ಅಂತ ಹೇಳ್ತೀವಿ. ಮತ್ತು ಬಯೋಪ್ಸಿಯಲ್ಲಿ ನಮಗೆ ಕಾಂಪ್ಲೆಕ್ಸ್ ಫೀಚರ್ಸ್, ಅಂದರೆ ಇದು ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇದೆ ಅಂತ ಬಂದರೆ ಅಂಥವ್ರಿಗೂ ಸಹ ನಾವು ಆಪ್ರೇಷನ್ ಮಾಡೋಕ್ಕೆ ಹೇಳ್ತೀವಿ. ಬಟ್ ನಿಮ್ಗೆ ಯಾವ ಪ್ರಾಬ್ಲಮ್ಸು ಇಲ್ಲ, ಬರೀ ಗಂಟಷ್ಟೇ ಇದೆ ಅಂದರೆ ಆಪ್ರೇಷನ್ ಮಾಡೋ ಅಗತ್ಯನೂ ಇಲ್ಲ. ಮತ್ತು ಇನ್ನೊಂದು ನಾವು ಆತಂಕ ಪೇಷಂಟ್ಸ್ಗೆ, ನಾವೆಲ್ಲ ಇಷ್ಟೆಲ್ಲ ಟೆಸ್ಟ್ ಮಾಡಿ ಹೇಳ್ತೀವಿ ನಿಮ್ಗೇನಿದು ಕ್ಯಾನ್ಸರ್ ಅಲ್ಲ, ಇದು ಜಸ್ಟು ಫೈಬ್ರೋಅಡಿನೋಮಾ ಅಂತ ಅಂದರೂ ಕೆಲವರು ಅದ್ರ ಬಗ್ಗೆ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತಾರೆ. ಅಂದರೆ ಅಯ್ಯೋ ಈ ಗಂಟಿದೆಯಲ್ಲ, ನಾಳೆ ಕ್ಯಾನ್ಸರ್ ಆಗ್ಬೋದಾ, ನಾಡಿದ್ದು ಕ್ಯಾನ್ಸರ್ ಆಗ್ಬೋದಾ ಅಂತ ಅವ್ರಿಗೆ ಆತಂಕದಿಂದ ಅವರ ನಾರ್ಮಲ್ ಕೆಲಸಗಳನ್ನ, ಡೈಲಿ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗ್ತಾ ಇರಲ್ಲ. ಅಂಥವ್ರಿಗೂ ಸಹ ನಾವು ಸರಿ ಆಪ್ರೇಷನ್ ಮಾಡಿ ಅದನ್ನ ತೆಗೆಸ್ಬಿಡಿ, ಇದರಿಂದ ನಿಮ್ಮ ಆತಂಕ ಕಡಿಮೆ ಆಗುತ್ತೆ ಅಂತ ಅಂಥ ಪೇಷಂಟ್ಸ್ಗೂ ಸಹ ನಾವು ಆಪ್ರೇಷನ್ನ ಹೇಳ್ತೀವಿ. ಸೊ ಯೂಶಲಿ ಇದು ಆಪ್ರೇಷನ್ನು ಡೇ ಕೇರ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಕೆಲವರು ಲೋಕಲ್ ಅನಸ್ಥಿಷ್ಯದಲ್ಲಿ ಮಾಡ್ತಾರೆ, ಕೆಲವರು ಜಸ್ಟು ಸೆಡೇಷನ್ ಅಂತ ಜಸ್ಟು ನಿದ್ದೆ ಬರೋಕ್ಕೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಸಹ
ಪ್ರೊಸೀಜರ್ ಮಾಡ್ತಾರೆ. ಯೂಶ್ವಲಿ ಬೆಳಗ್ಗೆ ಬಂದರೆ ಸಂಜೆ ಮನೆಗೆ ಹೋಗ್ಬೋದು ಅಂತ ಸಿಂಪಲ್ ಪ್ರೊಸೀಜರು. ನಿಮಗೆ ಸ್ತನದಲ್ಲಿ ಗಂಟು ಕಾಣಿಸ್ಕೊಂಡ್ರೆ ಅದನ್ನು ಮುಚ್ಚಿಡಬೇಡಿ ಮತ್ತು ಹೆದರ್ಕೋಬೇಡಿ, ಖಂಡಿತ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ. ಸ್ತನದಲ್ಲಿ ಕಾಣಿಸ್ಕೊಳ್ಳೋ ಎಲ್ಲ ಗಂಟು ಕ್ಯಾನ್ಸರ್ ಗಂಟು ಆಗಿರೋದಿಲ್ಲ, ಕೆಲವೊಮ್ಮೆ ಅದು ಸಿಂಪಲ್ ಫೈಬ್ರಾಯ್ಡಿನೋಮಾ ಸಹ ಇರುತ್ತೆ. ಸೊ ನಾವು ಇವತ್ತು ಫೈಬ್ರಾಯ್ಡಿನೋಮಾ ಬಗ್ಗೆ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಸೊ ಮಹಿಳೆಯರಿಗೆ ಸ್ತನದಲ್ಲಿ ಗಡ್ಡೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ತಿಂಗಳಿಗೊಮ್ಮೆ ನಮ್ಮ ಸ್ತನ ನಾವೇ ಮುಟ್ಟಿ ಪರೀಕ್ಷೆ ಮಾಡ್ಕೊಳ್ತಾ ಇದ್ದಾಗ ನಮಗೆ ಸ್ತನ ನಾರ್ಮಲಿ ಹೆಂಗಿದೆ, ಸಾಫ್ಟ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಪ್ರತಿ ತಿಂಗಳು ನಾವು ಸ್ನಾನ ಮಾಡುವಾಗ ಸ್ತನನ ಪರೀಕ್ಷೆ ಮಾಡಿಕೊಂಡು ನೋಡ್ಕೊಳ್ಳೋದ್ರಿಂದ ಗಡ್ಡೆ ಏನಾರು ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಮಹಿಳೆಯರೇ, ನಿಮ್ಮ ಸ್ತನಗಳನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ತನದಲ್ಲಿ ಗಂಟು ಕಾಣಿಸ್ಕೊಂಡ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮರಿಬೇಡಿ. ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.